ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಹೆಸರಲ್ಲಿ ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಪ್ರಣಾಳಿಕೆಯಲ್ಲಿ ಮತದಾರರಿಗೆ ಭರಪೂರ ಭರವಸೆಗಳನ್ನ ನೀಡಿದೆ. ರಾಷ್ಟ್ರೀಕೃತ ಬ್ಯಾಂಕ್ನ ರೈತರ 1 ಲಕ್ಷ ಸಾಲ ಮನ್ನಾ ಮಾಡೋದಾಗಿ ಭರವಸೆ ನೀಡಿದ್ದು, ಗೋಹತ್ಯೆ ನಿಷೇಧ ಕಾಯ್ದೆಗೆ ಮರುಚಾಲನೆ, ಗೋಸೇವಾ ಆಯೋಗ ಪುನರಾರಂಭ ಸೇರಿದಂತೆ ಪ್ರಣಾಳಿಕೆಯಲ್ಲಿ ಹಲವು ವಿಷಯಗಳನ್ನ ತಿಳಿಸಿದೆ. ಅಧಿಕಾರಕ್ಕೆ ಬಂದ 30 ದಿನಗಳಲ್ಲಿ ಎಸಿಬಿ ರದ್ದು ಮಾಡಿ ಲೋಕಾಯುಕ್ತಕ್ಕೆ ಮರುಜೀವ ನೀಡಲಾಗುತ್ತೆ ಅಂತ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ನ ರೈತರ 1 ಲಕ್ಷ ಸಾಲ ಮನ್ನಾ ಸೇರಿದಂತೆ ಗೋಹತ್ಯೆ ನಿಷೇಧ ಕಾಯ್ದೆಗೆ ಮರುಚಾಲನೆ, ಗೋಸೇವಾ ಆಯೋಗದ ರಚನೆ, ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಅನ್ನೋ ಹಣೆ ಬರಹದ ಅಡಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿದೆ. ಅಧಿಕಾರಕ್ಕೆ ಬಂದ 30 ದಿನಗಳಲ್ಲಿ ಎಸಿಬಿಯನ್ನ ರದ್ದು ಮಾಡ್ತೀವಿ, ಲೋಕಾಯುಕ್ತಕ್ಕೆ ಮರುಜೀವ ನೀಡ್ತೀವಿ ಅಂತ ಕೂಡ ಈ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಧಾನ್ಯ ವಿತರಣೆ. ಪ್ರತಿ ಜಿಲ್ಲೆಯಲ್ಲಿ 3 ಅನ್ನಪೂರ್ಣ ಕ್ಯಾಂಟೀನ್ನ ಪ್ರಾರಂಭ. ಕೈಗೆಟುಕೋ ದರದಲ್ಲಿ ಮುಖ್ಯಮಂತ್ರಿ ಅನ್ನಪೂರ್ಣ ಕ್ಯಾಂಟೀನ್ ಅನ್ನ ಆರಂಭಿಸೋದಾಗಿ ಕೂಡ ಈ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದ್ದು, 8ನೇ ತರಗತಿ ಪಾಸ್ ಆದವರಿಗೆ ಎಸ್ಸಿ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಬಹುಮಾನ, ಎಲ್ಲಾ ತಾಲೂಕುಗಳಲ್ಲಿ 108 ಸೇವೆ ಆರಂಭ ಸೇರಿದಂತೆ ಇನ್ನಿತರ ವಿಷಯಗಳನ್ನ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ನ ರೈತರ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಭರವಸೆಯಲ್ಲಿ ಮೊದಲಾಗಿ ಕಂಡು ಬರ್ತಾ ಇರುವಂತಹದ್ದು. ನೀರಾವರಿ ಯೋಜನೆಗಳಿಗೆ 1 ಲಕ್ಷ ಕೋಟಿ ವಿನಿಯೋಗ ಮಾಡಲಾಗುತ್ತೆ ಅಂತ ಕೂಡ ಈ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆಗೆ ಮರುಚಾಲನೆ, ಗೋಸೇವಾ ಆಯೋಗದ ಪುನರಾರಂಭದ ಕುರಿತಾಗಿಯೂ ಕೂಡ ಇದರಲ್ಲಿ ಭರವಸೆಯನ್ನು ನೀಡಲಾಗಿದ್ದು, ಕೆಎಂಎಫ್ ಮೂಲಕ ಪಶುಸಂಗೋಪನೆ ಹೈನುಗಾರಿಕೆಯ ರಫ್ತಿಗೆ 100 ಕೋಟಿ ಮೀಸಲಿಡಲಾಗುತ್ತೆ ಅಂತ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ಮುಂದುವರೆದಂತೆ ಕೆಎಂಎಫ್ ಉತ್ತೇಜನಕ್ಕಾಗಿ 3000 ಕೋಟಿ ಮೀಸಲು ಇಡಲಾಗುತ್ತೆ ಅಂತ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದ್ದು, 100 ಕೋಟಿ ವೆಚ್ಚದಲ್ಲಿ ರೈತ ಬಂಧು ಯೋಜನೆಯನ್ನ ಆರಂಭಿಸೋದಾಗಿ ಕೂಡ ಈ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ಆ ಹಾಲು ಉತ್ಪಾದನೆಯಲ್ಲಿ 75 ಲಕ್ಷ ಲೀಟರ್ರಿಂದ 100 ಕೋಟಿಗೆ ಅದನ್ನ ಏರಿಕೆ ಮಾಡೋದಕ್ಕೆ ಯಾವೆಲ್ಲ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಶೇಕಡ 1% ಬಡ್ಡಿ ದರದಲ್ಲಿ ಸ್ತ್ರೀಶಕ್ತಿ ಕೇಂದ್ರಗಳಿಗೆ ಸಹಾಯಧನವನ್ನ ನೀಡಲಾಗುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಶೇಕಡ 1% ಬಡ್ಡಿ ದರದಲ್ಲಿ ಸ್ತ್ರೀಶಕ್ತಿ ಕೇಂದ್ರಗಳಿಗೆ ಸಹಾಯ ಸೇರಿದಂತೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ 1 ಲಕ್ಷ ರೂಪಾಯಿಯಿಂದ 2 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗುತ್ತೆ ಅಂತ ಕೂಡ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿದೆ. ವಿವಾಹ ಮಂಗಲ ಯೋಜನೆಯಲ್ಲಿ ಬಿಪಿಎಲ್ ಯುವತಿಯರಿಗೆ 25,000 ರೂಪಾಯಿಯನ್ನ ನೀಡಲಾಗುತ್ತೆ. 1,000 ಮಹಿಳಾ ಸಿಬ್ಬಂದಿಗಳಿಂದ ಮಹಿಳೆಯರ ರಕ್ಷಣೆಗೆ ವಿಶೇಷ ತಂಡ ರಚನೆ. ಬಿಪಿಎಲ್ ರೈತ ಹೆಣ್ಣು ಮಕ್ಕಳಿಗೆ ಸ್ಮಾರ್ಟ್ಫೋನ್ ವಿತರಣೆಯೂ ಕೂಡ ಈ ಪ್ರಣಾಳಿಕೆಯ ಭರವಸೆಗಳಲ್ಲಿ ಒಂದು. ಕೈಗೆಟುಕೋ ದರದಲ್ಲಿ ಮುಖ್ಯಮಂತ್ರಿ ಅನ್ನಪೂರ್ಣ ಕ್ಯಾಂಟೀನ್, ಪ್ರತಿ ಜಿಲ್ಲೆಯಲ್ಲಿ 3 ಅನ್ನಪೂರ್ಣ ಕ್ಯಾಂಟೀನ್ ತೆರೆಯಲಾಗುತ್ತೆ ಅಂತ ಹೇಳಲಾಗಿದ್ದು, 8, 9 ಮತ್ತು 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ಎಸ್ಸಿ ಹೆಣ್ಣು ಮಕ್ಕಳಿಗೆ ನಗದು ಬಹುಮಾನವನ್ನ ನೀಡಲಾಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಂಬಂಧಿಸಿದಂತೆ ಕ್ಷೇತ್ರಗಳಿಗೆ ತೀರ್ಥಯಾತ್ರೆಗೆ ಹಣವನ್ನ ನೀಡಲಾಗುತ್ತೆ. ಒಬಿಸಿ ವಿದ್ಯಾರ್ಥಿಗಳಿಗೆ ಆಧುನಿಕ ವಸತಿ ಗೃಹ, ನೇಕಾರರ 1 ಲಕ್ಷ ಸಾಲ ಮನ್ನಾ ಅಂತ ಕೂಡ ಈ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಲಾಗಿದೆ. 8ನೇ ತರಗತಿ ಪಾಸ್ ಆದ ಎಸ್ಟಿ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಬಹುಮಾನವನ್ನ ಕೂಡ ಈ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಲಾಗಿದೆ. ಬಿಪಿಎಲ್ ಕುಟುಂಬಕ್ಕೆ 25,000 ಮತ್ತು 3.5 ಗ್ರಾಂ ಮಾಂಗಲ್ಯ ಉಚಿತವಾಗಿ ನೀಡಲಾಗುತ್ತೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ. ಮುಂದುವರೆದಂತೆ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಧಾನ್ಯ ವಿತರಣೆ.
ಉಚಿತ ಆಹಾರ ಧಾನ್ಯ ವಿತರಣೆಯ ಕುರಿತಾಗಿ ಕೂಡ. ಎಸ್ ಬಿಜೆಪಿ ಅಭ್ಯರ್ಥಿಯಾದಂತಹ ಸುರೇಶ್ ಕುಮಾರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮುಖವಾಗಿ ಸುರೇಶ್ ಕುಮಾರ್ ಅವರೇ, 30 ಅಂಶಗಳು ಇಲ್ಲಿ ಗಮನ ಸೆಳೀತಾ ಇರುವಂತಹದ್ದು. ಪ್ರಣಾಳಿಕೆ ಬಿಜೆಪಿ ಈಗ ರಾಜ್ಯದ ಜನರ ಮುಂದೆ ಇಟ್ಟಿರುವಂತಹ ಪ್ರಣಾಳಿಕೆಯ ಭರವಸೆಗಳನ್ನ ನೋಡೋದಾದ್ರೆ ಈ ಭರವಸೆಯಲ್ಲಿ ಎಷ್ಟು ನಿಜ ಆಗುತ್ತೆ, ಎಷ್ಟು ನೆರವೇರಿಸೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಒಟ್ಟಾರೆ ಪ್ರಣಾಳಿಕೆಯ ಕುರಿತಾಗಿ ವಿವರಿಸೋದಾದ್ರೆ ಅಲ್ಲ, ಇದು ನಮ್ಮ ಚುನಾವಣೆಗೋಸ್ಕರ ಮಾಡಿರೋ ಒಂದು ಪ್ರಣಾಳಿಕೆ ಅಲ್ಲ. ಇದು ಮುಂದಿನ 5 ವರ್ಷದಲ್ಲಿ ನಾವೇನು ಮಾಡ್ತೀರಿ ಅಂತ ಜನತೆಗೆ ನೀಡಿರುವ ವಚನ. ಇದು ಯಾವುದನ್ನು ಕೂಡ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಮಾಡಿಲ್ಲ. ನಾವು ಎಲ್ಲವನ್ನು ಅಧ್ಯಯನ ಮಾಡಿ ಪ್ರಮುಖರ ಜೊತೆ ಪರಿಣಿತರ ಜೊತೆ ಚರ್ಚೆ ಮಾಡಿ ಸಾಧ್ಯಾಸಾಧ್ಯತೆನ ಅಳೆದು ನಾವು ಈ ನಮ್ಮ ವಚನವನ್ನು ಇವತ್ತು ಜನರ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಪ್ರಣಾಳಿಕೆ ಸಮಿತಿಯ ಎಲ್ಲ ಸದಸ್ಯರಿಗೆ ವಿಶ್ವಾಸ ಇದೆ. ಈ ನಮ್ಮ ಜನತೆಗೆ ನೀಡಿರುವ ನಮ್ಮ ವಚನದ ಒಂದೊಂದು ಅಂಶವನ್ನೂ ಕೂಡ ಮುಂದಿನ 5 ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ಅನುಷ್ಠಾನಕ್ಕೆ ತರ್ತೀವಿ. ಜನರ ಹಿತವನ್ನು ನಾವು ಕಾಪಾಡ್ತಾ ರಾಜ್ಯದ ಒಟ್ಟು ಸ್ಥಿತಿಯನ್ನು ಇವತ್ತು ಮೇಲ್ದರ್ಜೆಗೆ ನಾವು ಏರಿಸ್ತೀವಿ ಅಂತ. ಎಸ್, ಇದರ ಜೊತೆಗೆ ಎಸಿಬಿಯನ್ನ ರದ್ದುಪಡಿಸಿ ಲೋಕಾಯುಕ್ತಕ್ಕೆ ಮರುಜೀವ ನೀಡ್ತೀವಿ 30 ದಿನದ ಒಳಗೆ ಅನ್ನುವಂತಹ ಭರವಸೆಯನ್ನ ಕೂಡ ಈ ಪ್ರಣಾಳಿಕೆಯಲ್ಲಿ ನೀಡಿರುವಂತಹದ್ದು. ಇದು ಸಾಧ್ಯವಾ ಸದ್ಯದ ಮಟ್ಟಿಗೆ? ಈ ಆಶ್ವಾಸನೆಯನ್ನ ನಂಬಬಹುದಾ ರಾಜ್ಯದ ಜನ? ಆದ ಇದು ನಮ್ಮ ಮೂಲ ನಂಬಿಕೆ. ಎಸಿಬಿನ ರಸಿರದೇನೆ ಒಂದು ರಾಜಕೀಯ ಒಂದು ಕಾರಣಕ್ಕೋಸ್ಕರ ರಾಜಕೀಯ ಪ್ರೇರಿತ ಸಂಸ್ಥೆ ಅದು. ಅದನ್ನು ನಾವು ರದ್ದು ಮಾಡ್ತೀವಿ ಅಂತ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳಿದ್ದೀವಿ. ನಾವು 100ಕ್ಕೆ 100 ಅದನ್ನು ರದ್ದು ಮಾಡ್ತೀವಿ. ಅದ್ರ ಜೊತೆಗೇನೆ ಲೋಕಾಯುಕ್ತದಲ್ಲಿ ಏನು ಜನರ ನಂಬಿಕೆ ಇವತ್ತು ಕ್ಷೀಣಿಸ್ತಾ ಇದೆ, ಅದನ್ನು ಪುನರುಜ್ಜೀವನಕ್ಕೋಸ್ಕರ ಲೋಕಾಯುಕ್ತಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಅದನ್ನು ಶಕ್ತಿಯುತವನ್ನಾಗಿ ನಾವು ಮಾಡ್ತೇವೆ. ಎಸ್, ಇದರ ಜೊತೆಗೆ ಸಾಲಮನ್ನದ ಕುರಿತಾಗಿ ಅಂದ್ರೆ ಪ್ರಮುಖವಾಗಿ ಈಗ ಎಲ್ಲ ರಾಜಕೀಯ ಪಕ್ಷಗಳು ಸಾಲಮನ್ನದ ಕುರಿತಾಗಿಯೇ ಮಾತನಾಡ್ತಾ ಇರುವಂತಹದ್ದು. ಕೇಂದ್ರ ಸರ್ಕಾರ ಇದುವರೆಗೆ ಸಾಲಮನ್ನಾ ಮಾಡೋದಕ್ಕಾಗಿಲ್ಲ, ಪ್ರಣಾಳಿಕೆಯಲ್ಲಿ ಮಾತ್ರ ಈಗ ರಾಜ್ಯ ಬಿಜೆಪಿ ಘೋಷಣೆ ಮಾಡ್ತಾ ಇದೆ. ಇದೆಲ್ಲ ಚುನಾವಣೆ ಗಿಮಿಕ್ ಅಷ್ಟೇ, ಸಾಲಮನ್ನಾ ಅಸಾಧ್ಯದ ಮಾತು ಬಿಜೆಪಿಯಿಂದ ಅನ್ನುವಂತಹ ಒಂದು ಮಾತಿದೆ. ಯಾರು ಹೇಳಿದ್ರು ಅದನ್ನ ಗಿಮಿಕ್ ಅಂತ? ಸುರೇಶ್ ಕುಮಾರ್ ಅವರೇ, ಯಾರು ಹೇಳಿದ್ರು ಅದನ್ನ ಗಿಮಿಕ್ ಅಂತ? ಕೇಂದ್ರ ಸರ್ಕಾರದಿಂದ ಸಾಲಮನ್ನಾ 1 ರೂಪಾಯಿ ಕೂಡ ಆಗಿಲ್ಲ, ನಾವೇ ಮಾಡಿರೋದು ಅನ್ನೋದು ಕಾಂಗ್ರೆಸ್ ಅವರ ಮಾತು. ಈಗ ಉತ್ತರ ಪ್ರದೇಶದಲ್ಲಿ ಕೂಡ ಕೇಂದ್ರ ಸರ್ಕಾರ ಸಾಲಮನ್ನಾಕ್ಕೆ ಸಹಾಯ ಮಾಡಲಿಲ್ಲ, ಮಹಾರಾಷ್ಟ್ರದಲ್ಲಿ ಕೂಡ ಮನ್ನಾಕ್ಕೆ ಸಹಾಯ ಮಾಡಲಿಲ್ಲ. ಇವತ್ತು ನಾವು ನಮ್ಮ ಸಮಿತಿಯ ಸದಸ್ಯರು ಎಲ್ಲವನ್ನೂ ಚರ್ಚೆ ಮಾಡಿ ಈ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 1 ಲಕ್ಷದವರೆಗೂ ಬೇರೆ ಕಡೆಯಿಂದ ಕೂಡ 1 ಲಕ್ಷದವರೆಗೂ ಸಾಲ ಮನ್ನಾ ಮಾಡೋದಕ್ಕೆ ನಮಗೆ ಸುಮಾರು 18-20 ಸಾವಿರ ಕೋಟಿ ಬೇಕಾಗುತ್ತೆ. ಅದನ್ನು ಭರಿಸುವಷ್ಟು ಶಕ್ತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ನಾವು ಅದನ್ನು ನಮ್ಮ ಒಂದು ಶಕ್ತಿಯ ಇತಿಮಿತಿನಲ್ಲೇ ನಾವು ಮಾಡ್ತೀವಿ, ಕೇಂದ್ರ ಸರ್ಕಾರದ ನೆರವೇನು ಬೇಕಾಗೋದಿಲ್ಲ. ಇದರ ಜೊತೆಗೆ ನೀರಾವರಿಯ ಕುರಿತಾಗಿ ಒಂದು ದೊಡ್ಡ ಘೋಷಣೆ, ಯಾಕೆಂದ್ರೆ ಈಗಿನ ಸದ್ಯದ ಸ್ಥಿತಿಯಲ್ಲಿ ನೀರಾವರಿ ಈ ವರ್ಷವೂ ಕೂಡ ರೈತರು ಬೆಳೆ ಬೆಳೆಯೋದಕ್ಕೆ ಆಗದೆ ಒದ್ದಾಡುವಂತಹದ್ದು ಎಲ್ಲ ಗೊತ್ತಿರುವಂತಹ ವಿಷಯ. ಆದ್ರೆ ನೀರಾವರಿಯ ಕುರಿತಾಗಿ ಒಂದು ದೊಡ್ಡ ಘೋಷಣೆ ಕೂಡ ಪ್ರಣಾಳಿಕೆಯಲ್ಲಿ ಆಗಿರುವಂತಹದ್ದು. ಅದರ ಪ್ಲಾನ್ಸ್ ಏನು ಅಂದ್ರೆ, ಒಂದು ವೇಳೆ ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ನೀರಾವರಿ ಯೋಜನೆ ಕುರಿತಾಗಿ ಯಾವ ರೀತಿಯ ಒಂದು ಮುನ್ನೋಟ ಇದೆ ಬಿಜೆಪಿಯದ್ದು? ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿಯಾದ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ, ಕಳೆದ 5 ವರ್ಷಗಳಲ್ಲಿ ನೀರಾವರಿ ಹೆಸರಿನಲ್ಲಿ ರೈತರ ಕಣ್ಣಲ್ಲಿ ನೀರು ಬಂತೆ ಹೊರತು ರೈತರಿಗೆ ಒರಿ ಹೆಚ್ಚು ಮಾಡಿದ್ರೆ ಹೊರತು ನೀರಾವರಿ ಆಗಲಿಲ್ಲ. ಇವತ್ತು ನಮ್ಮದು ವಚನ ಇದೆ, ನಮ್ಮ ನಂಬಿಕೆ ಇದೆ. ಮುಂದಿನ 5 ವರ್ಷಗಳಲ್ಲಿ ನಾವು 1 ಲಕ್ಷಕ್ಕೂ ಹೆಚ್ಚು ಹಣವನ್ನು ನೀರಾವರಿಯಲ್ಲಿ ತೊಡಗಿಸಿ ಎಲ್ಲ ಬಾಕಿ ಕಾಮಗಾರಿನ ನಾವು ಮುಗಿಸ್ತೀವಿ. ಮತ್ತು ನೀರಾವರಿಯ ಆ ನೀರಿಗೋಸ್ಕರ ಕಾಯ್ತಾ ಇರುವ ಎಲ್ಲ ಭೂಮಿಗೆ ನಾವು ನೀರನ್ನು ಒದಗಿಸ್ತೀವಿ. ಸೊ ಈ ಪ್ರಣಾಳಿಕೆಯಲ್ಲಿ ಮಹಿಳೆಯರ ಕುರಿತಾಗಿ ಯಾವ ರೀತಿ ಗಮನ ಹರಿಸಲಾಗಿದೆ? ಸಾಕಷ್ಟು ಅಂಶಗಳನ್ನ ನಾವು ಕೊಟ್ಟಿದ್ದೀವಿ, ಅವರ ರಕ್ಷಣೆಗೆ, ಅವರ ಆರೋಗ್ಯಕ್ಕೆ, ಅವರ ಶಿಕ್ಷಣಕ್ಕೆ,
ಅವರು ಸ್ವಯಂ ಉದ್ಯೋಗಕ್ಕೆ ಎಲ್ಲ ಅಂಶಗಳನ್ನು ಕೂಡ ಮನಗಂಡು ಒಂದಷ್ಟು ಹೊಸ ಕಾರ್ಯಕ್ರಮನ ರೂಪಿಸಿದ್ದೀವಿ. ಮಹಿಳೆಯರ ಒಂದು ಹಿತವನ್ನು ಕಾಪಾಡೋದು ನಮ್ಮ ಆದ್ಯತೆಗಳಲ್ಲಿ ಒಂದು. ಎಸ್, ಇದರ ಜೊತೆಗೆ SC ST ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೆರವನ್ನು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಏನು ಮಾಡಿತ್ತೋ ಅದನ್ನೇ BJPಯು ಮಾಡ್ತಾ ಇದೆಯಾ ಪ್ರಣಾಳಿಕೆಯಲ್ಲಿ, ಅಂದರೆ ಜಾತಿವಾರು ಸೆಳೆಯುವಂತಹ ಪ್ರಯತ್ನವ? ಕಾಂಗ್ರೆಸ್ ಮಾಡ್ದಂಗೆ ನಾವು ಮಾಡಕ್ಕೆ ಹೋದರೆ ನಾವು ಕೂಡ ಜನಕ್ಕೆ ಮೋಸ ಮಾಡಬೇಕಾಗತ್ತೆ. ಕಾಂಗ್ರೆಸ್ ಮಾಡ್ತಾ ಇರೋದು ಮೋಸ, ಅದನ್ನು ನಾವು ಮಾಡೋದಿಲ್ಲ. ನಮ್ಮ ಪ್ರಾಮಾಣಿಕ ನಂಬಿಕೆ ಇದೆ, ಯಾರು ದುರ್ಬಲರಿದ್ದಾರೆ ಸಮಾಜದಲ್ಲಿ, ಭಾಳ ಅನೇಕ ಸೌಲಭ್ಯಗಳನ್ನು ವಂಚಿತಿದ್ದಾರೆ, ಅವರನ್ನು ಇವತ್ತು ಮೇಲಕ್ಕೆ ತರಬೇಕು ಅಂತ ನಾವು ಯೋಚನೆ ಮಾಡಿ ಚರ್ಚಿಸಿ ಕಾರ್ಯಕ್ರಮ ತಂದಿದ್ದೀವಿ. ಕಾಂಗ್ರೆಸ್ ಕಾರ್ಯಕ್ರಮನ ಯಾರಾದರೂ ಕಾಪಿ ಮಾಡೋಕ್ಕೆ ಹೋದರೆ ಅವರಷ್ಟು ಮೂರ್ಖರಿರಲ್ಲ, ನಾವಂತೂ ಆ ಮೂರ್ಖರಲ್ಲ. ಎಸ್, ಒಟ್ಟಾರೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತಹ ಎಲ್ಲ ಯೋಜನೆಗಳೇನಿದೆ ಅದರಲ್ಲಿ ಪ್ರಮುಖವಾಗಿ ಗಮನ ಹರಿಸ್ತಾ ಇರುವಂತಹ ವಿಷಯ ಯಾವುದು ಅಂದರೆ BJPಯ ಪ್ರಮುಖ ಅಜೆಂಡೆ, ಅದರಲ್ಲಿ ಪ್ರಮುಖವಾಗಿ ಗೋಹತ್ಯೆ ನಿಷೇಧವೂ ಇದೆ, ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಸಿಬ್ಬಂದಿ 1,000 ಸಿಬ್ಬಂದಿಯ ನೇಮಕವೂ ಇದೆ. ಆದರೆ ಪ್ರಮುಖವಾಗಿ BJP ಗಮನ ಹರಿಸ್ತಾ ಇರುವಂತಹ ವಿಷಯ ಯಾವುದು ಪ್ರಣಾಳಿಕೆಯ ಸಂಪೂರ್ಣ ಮಾಹಿತಿಯ ಕುರಿತಾಗಿ ಹೇಳೋದಾದರೆ? ಅಲ್ಲ, ಇದರಲ್ಲಿ ಇರುವ ಪ್ರತಿಯೊಂದು ಅಂಶನೂ ಕೂಡ ನಮ್ಮ ಆದ್ಯತೆಯ ವಿಷಯಗಳು. ಕೃಷಿ ಇರ್ಬೋದು, ನೀರಾವರಿ ಇರ್ಬೋದು, ಮಹಿಳೆಯರ ಸಬಲೀಕರಣ ಇರ್ಬೋದು, ಕಾನೂನು ಮತ್ತು ಸುವ್ಯವಸ್ಥೆ ಇರ್ಬೋದು, ಮೂಲಭೂತ ವ್ಯವಸ್ಥೆನ ಕಲ್ಪಿಸೋದಿರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲನೂ ಕೂಡ ನಮ್ಮ ಆದ್ಯತೆಯ ವಿಷಯಗಳು. ಎಲ್ಲಕ್ಕೂ ಕೂಡ ನಾವು ಇವತ್ತೇನು ವಚನ ಕೊಟ್ಟಿದ್ದೀವಿ ಅದನ್ನು ಈಡೇರಿಸೋಕ್ಕೆ ನಮ್ಮ ಕಾರ್ಯಕ್ರಮಗಳು ಇರ್ತದೆ, ಅದನ್ನು ಅನುಷ್ಠಾನ ಕೂಡ ಇರ್ತದೆ. ಎಸ್, ಧನ್ಯವಾದ ಸುರೇಶ್ ಕುಮಾರ್ ಅವರೇ. ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ, BJPಯ ಪ್ರಣಾಳಿಕೆಯ ಕುರಿತಾಗಿ ಸುರೇಶ್ ಕುಮಾರ್ ಅವರು ಮಾತನಾಡ್ತಾ ಹೇಳಿದ್ರು. ಎಲ್ಲ ಯೋಜನೆಗಳು ಕೂಡ BJPಯ ಪ್ರಮುಖ ಆದ್ಯತೆಯಾಗಿರುತ್ತೆ. ಅದರಲ್ಲಿ ACBಯನ್ನ ರದ್ದುಗೊಳಿಸಿ ಲೋಕಾಯುಕ್ತವನ್ನ ಮರುಜೀವ ನೀಡುವಂಥದ್ದು, ಇದರ ಜೊತೆಗೆ ರೈತರ ಸಾಲ ಮನ್ನಾ ಮಾಡುವಂಥದ್ದು, ನೀರಾವರಿಯ ಕುರಿತಾಗಿ ಏನೆಲ್ಲ ಯೋಜನೆಗಳು ನಿಂತು ಹೋಗಿದೆಯೋ ಆ ಎಲ್ಲ ಯೋಜನೆಗಳನ್ನ ಪೂರ್ತಿ ಮಾಡುವಂತಹದ್ದು ಕೂಡ BJPಯ ಪ್ರಮುಖ ಅಜೆಂಡಾ. ಇದು ಕೇವಲ ಚುನಾವಣಾ ಪ್ರಣಾಳಿಕೆಯಲ್ಲ, 5 ವರ್ಷದ ಮುನ್ನೋಟ ಅನ್ನುವಂಥದ್ದು ಸುರೇಶ್ ಕುಮಾರ್ ಅವರ ಮಾತು.